ಇನ್ನು ಜೆಡಿಎಸ್ ಹಾಗೂ ಕಾಂಗ್ರೆಸ್ ಒಂದು ಕಡೆ ಚುನಾವಣಾ ರಣತಂತ್ರಗಳನ್ನು ರೂಪಿಸ್ತಾ ಇದ್ದರೆ ಬಿಜೆಪಿ ಕೂಡ ತಾನು ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ಸಾಕಷ್ಟು ರಣತಂತ್ರಗಳನ್ನು ಚುನಾವಣೆ ಹಿನ್ನೆಲೆಯಲ್ಲಿ ರೂಪಿಸ್ತಾ ಇರುವಂತದ್ದು ಕರುನಾಡಿನಲ್ಲಿ ಮತ್ತೆ ಕಮಲ ಅರಳಿಸೋಕೆ ಬಿಜೆಪಿ ಮೆಗಾ ಪ್ಲಾನ್ ಅನ್ನು ಮಾಡ್ಕೊಳ್ತಾ ಇದೆ ಬಹುಮತಕ್ಕೆ ಬೇಕಾದ ಸಂಖ್ಯೆ ಗಳಿಸಲು ಭಾರಿ ರಣತಂತ್ರವನ್ನು ಹೆಣಿತಾ ಇದೆ ಬಿಜೆಪಿ ನಿನ್ನೆ ನಡೆದ ಕೋರ್ ಕಮಿಟಿ ಸಭೆಯಲ್ಲಿ ಚಾಣಾಕ್ಯ ತಂತ್ರಗಾರಿಕೆ ನಡೆಸಿದ್ದಾರೆ ABCD ಎಂದು ಗ್ರೂಪ್ ಅನ್ನು ಮಾಡಿಕೊಳ್ಳಲಾಗಿದೆ ಏನಲ್ಲಿ 60 ರಿಂದ 65 ಸೀಟುಗಳು ಫಿಕ್ಸ್ ಅದು ಬಿಜೆಪಿ ಪಕ್ಕಾ ಗೆಲ್ಲುವಂತ ಕ್ಷೇತ್ರಗಳು ಇನ್ನು ಬಿ ಇದರಲ್ಲಿ 25 ರಿಂದ 30 ಕ್ಷೇತ್ರಗಳು ಇವುಗಳ ಮೇಲೆ ಹೆಚ್ಚು ಶ್ರಮ ಹಾಕಬೇಕು ಸಿ ಮತ್ತು ಡಿ ಕ್ಷೇತ್ರಗಳು ಕಾಂಗ್ರೆಸ್ ಹಾಗೂ ಜೆಡಿಎಸ್ ನ ಕ್ಷೇತ್ರಗಳು ಈ ಕ್ಷೇತ್ರಗಳಲ್ಲಿ ಹೆಚ್ಚು ಟಾರ್ಗೆಟ್ ಮಾಡಿ ತಂತ್ರಗಾರಿಕೆಯನ್ನು ಮಾಡಬೇಕು ಈ ಆಧಾರದ ಮೇಲೆ ಶ್ರಮ ಹಾಕಿದ್ರೆ ಬಹುಮತಕ್ಕೆ ಬರಬಹುದೆಂಬ ಫ್ರೀಡಂ ಆಪಲ್ ಕಲ್ತು ಗಾಣದ ಎಣ್ಣೆ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಎಣ್ಣೆಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಲೆಕ್ಕಾಚಾರದಲ್ಲಿದೆ ಬಿಜೆಪಿ ಈ ಲೆಕ್ಕಾಚಾರದ ಮೇಲೆ ರಾತ್ರಿ ನಡೆದ ಸಭೆಯಲ್ಲಿ ಹಲವು ತಂತ್ರಗಾರಿಕೆಗಳನ್ನು ಹೆಣೆಯಲಾಗಿದೆ ನೋ ಮುಂಬರುವ ಚುನಾವಣೆಗೆ ಇಂದಿನಿಂದಲೇ ಕಮಲ ಪಡೆ ರೆಡಿ ಆಗ್ತಾ ಇದೆ ಇವತ್ತು ರಾಜ್ಯ ಬಿಜೆಪಿ ಚುನಾವಣಾ ಉಸ್ತುವಾರಿಗಳ ನೇಮಕ ಆಗಲಿದೆ ಬಹುತೇಕ ಪಿಯೂಷ್ ಗೋಯಲ್ ರವರೇ ಉಸ್ತುವಾರಿಗಳನ್ನು ನೇಮಕ ಮಾಡಲಿದ್ದಾರೆ ಸಂಜೆಯೊಳಗೆ ಹೈಕಮಾಂಡ್ ನಿಂದ ಆದೇಶ ಹೊರಬೀಳುವಂತ ಸಾಧ್ಯತೆ ಕೂಡ ದಟ್ಟವಾಗಿದೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರಾಘವೇಂದ್ರ ಚುನಾವಣೆ ಇನ್ನೇನು ಕೆಲವು ತಿಂಗಳುಗಳು ಮಾತ್ರ ಬಾಕಿ ಇರುವಂತದ್ದು ಹಾಗಾಗಿ ಮೂರು ಪಕ್ಷಗಳು ಚುನಾವಣೆಯನ್ನ ಗೆಲ್ಲಬೇಕು ಬಹುಮತವನ್ನ ಪಡೆಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ರಣತಂತ್ರಗಳನ್ನು ಹೆಣಿತಾ ಇರುವಂತದ್ದು ಬಿಜೆಪಿ ವಿಶೇಷವಾಗಿ ಸಾಕಷ್ಟು ಪ್ಲಾನ್ ಗಳನ್ನು ಮಾಡ್ಕೊಳ್ತಾ ಇದೆ ಯಾವ ರೀತಿಯ ಪ್ಲಾನ್ ಯಾವ ರೀತಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ ಬಿಜೆಪಿ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಿ ರಜನಿ ಏನಂದ್ರೆ ನಿನ್ನೆ ಕೋರ್ ಕಮಿಟಿ ಸಭೆಯನ್ನ ಬಿಜೆಪಿ ನಡೆಸಿತ್ತು ಇಲ್ಲಿ ಮಹತ್ವದ ಕೆಲವೊಂದಿಷ್ಟು ತಂತ್ರಗಾರಿಕೆಯ ಒಂದು ಭಾಗವಾಗಿ ಕೆಲವೊಂದಿಷ್ಟು ವಿಷಯಗಳನ್ನು ಚರ್ಚೆ ಮಾಡತಕ್ಕಂಥದ್ದು ಏನಂದ್ರೆ ಮುಂಬರುವ ಚುನಾವಣೆಗೆ ಸಂಬಂಧಿಸಿದಂತೆ ಸಾಕಷ್ಟು ರಣತಂತ್ರವನ್ನು ಬಿಜೆಪಿ ಮಾಡಿರ್ತಕ್ಕಂಥದ್ದು ಯಾಕಂದ್ರೆ 2023 ಏನು ಚುನಾವಣೆ ಏನಿದೆ ಆ ಚುನಾವಣೆಯಲ್ಲಿ ಇದೀಗ ಅಧಿಕಾರಕ್ಕೆ ಬರಲೇಬೇಕಂದ್ರೆ ಬಿಜೆಪಿ ಶತಾಯಗತಾಯವಾಗಿ ಸ್ವತಂತ್ರ ಬಲದಲ್ಲಿ ನಾನು ಅಧಿಕಾರಕ್ಕೆ ಬರಬೇಕು ಯಾರ ಹಂಗಿಲ್ದಲೆ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರಬೇಕು ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ರಣತಂತ್ರವನ್ನ ಮಾಡಿಸ್ಕೊಂಡ್ರೆ ಬೂತ್ ಮಟ್ಟದಿಂದ ಕಾರ್ಯಕರ್ತರನ್ನ ಓಲೈಸಿಕೊಂಡು ಕಾರ್ಯಕರ್ತರು ಮಾಡಿರ್ತಕ್ಕಂತಹ ಕೆಲವು ಕೆಲಸಗಳಿಂದ ನಮ್ಗೆ ಮತ ಸೆಳೆಯಲು ಅದು ಇದಾಗುತ್ತೆ ಅಂತ ಸಹ ಅವ್ರು ಹೇಳಿರ್ತಕ್ಕಂಥದ್ದು ಹೀಗಾಗಿ ABCD ಅನ್ನೋ ಒಂದು ಗ್ರೂಪ್ ಅನ್ನ ಮಾಡಿಕೊಂಡು ಅಂದ್ರೆ ಎ ಅಂದ್ರೆ ಅಲ್ಲಿ ಬಿಜೆಪಿಗೆ ಪಕ್ಕ ಆಗಿರ್ತಕ್ಕಂತಹ ಗೆಲುವುಗಳು ಸುಮಾರು 60 ರಿಂದ 65 ಕ್ಷೇತ್ರದಲ್ಲಿ ಬಿಜೆಪಿ ಗೆದ್ದೇ ಗೆಲ್ಲುತ್ತೆ ಆ ಕ್ಷೇತ್ರದಿಂದ ನೆಕ್ಸ್ಟ್ ಬಿ ಅಂದ್ರೆ 25 ರಿಂದ 30 ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಸ್ವಲ್ಪ ಹಿನ್ನಡೆ ಇರ್ತದೆ ಅಂತಹ ಕ್ಷೇತ್ರಗಳ ಮೇಲೆ ಭಾರಿ ಗಮನವನ್ನು ಹರಿಸಿ ಅಲ್ಲಿ ಯಾವ ರೀತಿ ನಾವು ವರ್ಕ್ ಅನ್ನ ಮಾಡಬೇಕು ಯಾವ ರೀತಿ ಮತವನ್ನ ಸೆಳಿಬೇಕು ಅನ್ನೋದ್ರ ಬಗ್ಗೆ ಸಹ ತಂತ್ರಗಾರಿಕೆಯನ್ನ ಮಾಡಿರ್ತಕ್ಕಂಥದ್ದು ಅದನ್ನ ಹೊರತುಪಡಿಸಿದ್ರೆ ಪ್ರಧಾನಿಯವರು ಈ ಫೆಬ್ರವರಿ ತಿಂಗಳಲ್ಲಿ 2 ರಿಂದ 3 ಬಾರಿ ರಾಜ್ಯಕ್ಕೆ ಬರ್ತಾರೆ ಅವರು ಬಂದಂತಹ ಸಂದರ್ಭದಲ್ಲಿ ಎಲ್ಲೆಲ್ಲಿ ಸಮಾವೇಶಗಳನ್ನ ಮಾಡಬೇಕು ಎಲ್ಲೆಲ್ಲಿ ಕಾರ್ಯಕ್ರಮಗಳನ್ನ ಮಾಡ್ಬೇಕು ಅನ್ನೋದ್ರ ಬಗ್ಗೆನೂ ಸಹ ನಿನ್ನೆ ನಡೆದಂತಹ ಸಭೆಯಲ್ಲಿ ಚರ್ಚೆ ಆಗಿರ್ತಕ್ಕಂಥದ್ದು ಅದೇ ರೀತಿ ಏನು ಈ ಮಾರ್ಚಿಯಿಂದ ರಥಯಾತ್ರೆ ಅಂತ ಹೇಳ್ಬಿಟ್ಟು ಬಿಜೆಪಿಯವರು ಮಾತಾಡ್ತಕ್ಕಂಥದ್ದು ಆ ರಥಯಾತ್ರೆಗಳನ್ನ 4 ಭಾಗಗಳಾಗಿ 4 ಟೀಮ್ಗಳಾಗಿ ಮಾಡಲಾಗಿದೆ ಎರಡೆರಡು ಟೀಮ್ಗಳು ಒಂದೊಂದು ಕಡೆ ಹೋಗ್ತವೆ ಆ ಟೀಮ್ಗಳು ಎಲ್ಲೆಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಯಾವ ರೀತಿ ಹೇಳಬೇಕು ಮತ್ತೆ ಕೇಂದ್ರ ಸರ್ಕಾರದ ಮತ್ತೆ ರಾಜ್ಯ ಸರ್ಕಾರದ ಕೆಲಸಗಳೇನಿದಾವೆ ಅವುಗಳನ್ನ ಜನರಿಗೆ ಯಾವ ರೀತಿ ಮುಟ್ಟಿಸ್ಬೇಕು ಅನ್ನೋದ್ರ ಬಗ್ಗೆನೂ ಸಹ ಗಂಭೀರವಾಗಿ ಚರ್ಚೆಯಾಗಿ ಕೆಲವೊಂದಿಷ್ಟು ರಣತಂತ್ರವನ್ನ ಬಿಜೆಪಿ ಮಾಡಿದೆ ರಜನಿ ಥ್ಯಾಂಕ್ ಯು ರಾಘವೇಂದ್ರ ಮಾಹಿತಿಗೆ ಫ್ರೀಡಂ ಆಪಲ್ ಕಲ್ತು ಗಾಣದ ಎಣ್ಣೆ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಎಣ್ಣೆಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ